Guys, 2019 financial management third semester BCom here. 2 marks one question put in a right. E 2 marks question avarsha yar correcta madidaro gotilla. Na nimge correcta helpu. Okay na? Yen ide question odana? 2 marks based on difficult kelidan nodi. The investment of a project is 2 lakhs. Salvage value is 15%. And its additional working capital, WCR, you know, working capital is 20,000. Calculate average investment. What is to be calculate? Average investment. See, new average investment maadbeku anta helu, right? Namge one formula. Yenadu sir, formula, right? Nodi, first two, cost of investment. ಏನಿದು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೂ ಪ್ಲಸ್ ಬ್ರಾಕೆಟ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್. ಇದು ಮಾಡಿದೀವಲ್ವಾ, ಮಾಡಿದೀವಿ. ಆವರೇಜ್ ರೇಟ್ ಆಫ್ ರಿಟರ್ನ್ ಅಲ್ಲಿ ಈ ಫಾರ್ಮುಲಾ ಮಾಡಿದ್ದೀವಿ, ಕರೆಕ್ಟಾ? ಈಗ ಇದನ್ನೇ ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ನಮಗೆ ಎರಡು ವಸ್ತುಗಳು ಗೊತ್ತಿಲ್ಲ, ಯಾವ್ದದು ಅಂದ್ರೆ ಸ್ಕ್ರಾಪ್ ಗೊತ್ತಿಲ್ಲ, ಕರೆಕ್ಟಾ? ಸ್ಕ್ರಾಪ್ ಯಾವ್ದ್ರ ಮೇಲೆ ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ 2 ಲ್ಯಾಕ್ಸ್ ಇದೆಯಂತೆ, ಅದರ ಮೇಲೆ ಎಷ್ಟು ಪರ್ಸೆಂಟ್ ಬರುತ್ತಂತೆ? 15% ಬರುತ್ತಂತೆ. ಹಾಗಾದ್ರೆ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಬರುತ್ತೆ? 30,000 ರುಪೀಸ್ ಸ್ಕ್ರಾಪ್ ವ್ಯಾಲ್ಯೂ ಬರುತ್ತೆ, ಕರೆಕ್ಟಾ? ಈಗ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡ. ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ 2 ಲ್ಯಾಕ್ಸ್, ಸ್ಕ್ರಾಪ್ ವ್ಯಾಲ್ಯೂ ಈಸ್ 30,000 ಡಿವೈಡೆಡ್ ಬೈ 2, ಓಕೆನಾ? ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? 20,000 ಅಂಡ್ ಸ್ಕ್ರಾಪ್ ಈಸ್ ಅಗೈನ್ 30,000. ನಾವ್ 1,70,000, ಯಾಕೆಂದ್ರೆ 2 ಲ್ಯಾಕ್ ಅಲ್ಲಿ 30 ಹೋದ್ರೆ 1,70,000 ಡಿವೈಡೆಡ್ ಬೈ 2, 85,000, ಕರೆಕ್ಟಾ? 85,000 ಪ್ಲಸ್ 20,000 ಪ್ಲಸ್ 30,000 ಇಸ್ ಹೌ ಮಚ್? 50,000. ಸೊ ಆವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಹೌ ಮಚ್? 1,35,000. ನೋಡಿ, ಇದಕ್ಕೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ಚೆನ್ನಾಗಿದೆಯಾ? ಹಾಗೆ ಅದೇ ವರ್ಷನೇ ಬೇಕಾದ್ರೆ ಸ್ನಾಪ್ ತಗೊಂಡು 6 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದಾನೆ, ಬೇಕು ತಗೋಬೇಕು. ಈ 6 ಮಾರ್ಕ್ಸ್ ಅಲ್ಲಿ ಏನ್ ಕೇಳಿದ್ದಾನೆ ಅಂತ ನೋಡ, ಓಕೆನಾ? ಫಸ್ಟ್ ಕ್ವಶನ್ ಓದ್ಬಿಡೋಣ, ಆಮೇಲಿಂದ ಉಳಿದಿದ್ದನ್ನು ಏನೇನ್ ಮಾಡ್ಬೇಕು ಅಂತ ನೋಡೋಣ. ಡೆಲ್ಟಾ ಕಂಪನಿ ಈಸ್ ಪ್ಲಾನಿಂಗ್ ಟು ಬೈಂಗ್ ಅ ಮಷೀನ್, 2 ಆಲ್ಟರ್ನೇಟಿವ್ಸ್ ಪಿ ಅಂಡ್ ಕ್ಯೂ, ಈಚ್ ಕಾಸ್ಟಿಂಗ್ ರುಪೀಸ್ 50,000 ರುಪೀಸ್. ಯು ಆರ್ ರಿಕ್ವೈರ್ಡ್ ಟು ಕಾಲ್ ಸೆಂಟರ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂಡರ್ 10% ಡಿಸ್ಕೌಂಟ್ ರೇಟ್. ದಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಕ್ಲೋಸ್ ಗಿವನ್ ಬಿಲೋ. ಮಷೀನ್ ಪಿ ಮಷೀನ್ ಕ್ಯೂ ಕೊಟ್ಟಿದ್ದಾನೆ, 1, 2, 3 ಇಯರ್ಸ್ ಮಾತ್ರ ಕೇಳಿದ್ದಾರೆ. ಡಿಸ್ಕೌಂಟ್ ಫ್ಯಾಕ್ಟರ್ 10% ಅದನ್ನು ಕೊಟ್ಟಿದ್ದಾರೆ. ಈಗ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡ್ಬೇಕು. ನಾನು ಹೇಳಿದೀನಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡ್ಬೇಕು ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡ್ಬೇಕು, ಕರೆಕ್ಟಾ? ಹಾಗಾದ್ರೆ ನಾವೇನ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನಾನು ಹೆಂಗ್ ಮಾಡ್ತೀನ ಹಾಗೆ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಈಗ ಇಲ್ಲಿ ಮಷೀನ್ ಪಿ ಏನಿದು, ಮಷೀನ್ ಪಿ ಇದು ಮಷೀನ್ ಕ್ಯೂ ಅಂತ ಅನ್ಕೋಣ, ಓಕೆನಾ? ಇಲ್ಲಿ ಇಯರ್ ಅಂತ ಬರೀತೀನಿ, 1, 2, 3 ಇಯರ್ಸ್. ಕ್ಯಾಶ್ ಇನ್ಫ್ಲೋಸ್ ಮಷೀನ್ ಪಿ ಮೆಸೇಜ್ ಕೊಟ್ಟಿದ್ದಾರೆ 25,000, 28,000 ಅಂಡ್ 31,000. ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆ ಹೇಳಿ? ಅಟ್ 10% ಈಸ್ 0.909, 0.826, 0.751. ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಮಷೀನ್ ಪಿ 25,000 ಇಂಟು 0.909 22,725, 28,000 ಇಂಟು 0.826 23,828. ನಾವ್ 31,000 ಇಂಟು 0.751 23,281. ನಾವ್ ಚೆಕ್ ದ ಟೋಟಲ್ಸ್ ಆಫ್ ದಿಸ್,
14, 11, 13, 1, 4, 11, 7, 9, and 6. 69,134. Right, sir? Yes. Now, this is called total present values. From this investment, what is the cost of investment is 50,000 rupees. Now, we get 19,134. This is called as net present value of machine T. Correct? Yes, sir. Ega. Machine Q dot. Here. 1, 2, 3, 4, 5, 6, 7, 8. Correct? Yes, sir. Cash inflows. 42,000. 39,000. 36,000. Discount factors being same at 10% is 0.909. 0.826, 0.751. Correct? Yes, sir. Now tell me what is the present value? 42,000 into 0.909. 38,178. 39,000 into 0.826. 32,214. 36,000 into 0.751. 37,000. 36. Now check the totals. 18, 1 carries 5, 12, 4, 9, 17, 8, 1, 9. 97,428. This is called as total present values. Now investment minus 50,000. Because Yaradu machine to initial investment distance 50,000 day anta heltidare. Idanna yen anta heltivi net present value. Correct? Igen maana iga profitability index calculate maadbeku. Correct? Now I will write here profitability index is equals to net present value divided by initial investment. Correct? Now, what is the net present value of machine P is 19,134 divided by 50,000. What about this? 47,428 divided by 50,000. Hey, SS Bhaktan. 0.38. 0.38. This is 0.89. 0.94. This is you mention as times. Okay na? Is mara 10 marks? 6 marks. Okay na? Tapi one point.